ವೆಲ್ಕಮ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡಿ, ಇವತ್ತು ನಾನು ಏನು ಮಾಡ್ತಿದ್ದೇನೆ ಗೊತ್ತಾ? ಇವತ್ತು ಸಂಡೇ ಆದ ಕಾರಣ ನಾನು ಸ್ವಲ್ಪ ವರ್ಕ್ ಮಾಡುವಂಥೇಳಿ ಮೇಲೆ ಬಂದಿದ್ದೇನೆ ಮಲ್ಲಿಗೆ ಗಿಡದ ಹತ್ತಿರಕ್ಕೆ. ಇದು ನನ್ನಲ್ಲಿ ತುಂಬ ಜನ ಕೇಳಿದಂಥ ಒಂದು ಕ್ವಶನ್ ಏನು ಹೇಳಿದರೆ, 6 ತಿಂಗಳ ಬಗ್ಗೆ ತನಕ ಗಿಡದ ಆರೈಕೆ, ಅದನ್ನು ಹೂ ಆಗಲಿಕ್ಕೆ ಬಿಡಬಾರ್ದು, ಕಟ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಮೇಡಮ್. ಆದರೆ ಯಾವ ಥರ ಕಟ್ ಮಾಡಬೇಕು ಹೇಳಿ ನೋಡಿ. ಒಂದನೇ ಸ್ಟೆಪ್ ಹೇಳ್ತೇನೆ ನಾನು. ಇದು ನಾವು ಕೊಯ್ಯುವ ಗಿಡ ಆಗಿದ್ದರೆ ಈ ಥರ ಮೊಗ್ಗು ಕೊಯ್ದಾದ ನಂತರ ನೋಡಿ, ಕಂಪ್ಲೀಟ್ ಕೊಯ್ದು ಇದರಲ್ಲಿ ಮೊಗ್ಗು ಯಾವುದು ಇಲ್ಲ ಅಂತಾದರೆ ಇದನ್ನು ಈ ಥರ ಒಂದು ಲೀಫ್ ಬಿಟ್ಟು ಈ ಥರ ಕಟ್ ಮಾಡಿಕೊಳ್ಬೇಕು ನೋಡಿ. ಹೀಗೆ ಕಟ್ ಮಾಡಿಕೊಳ್ಬೇಕು, ಗೊತ್ತಾಯ್ತಲ್ಲ? ಆಗ ಹೆಗ್ಗೆ ಬಿಡ್ತದೆ ನೋಡಿ, ಕಟ್ ಮಾಡಿದರೆ. ನೋಡಿ, ಇಲ್ಲಿ ನಾನು ಕಟ್ ಮಾಡಲಿಲ್ಲ, ನನಗೆ ಟೈಮ್ ಸಿಗಲಿಲ್ಲ, ಹಾಗೆ ನಾನು ಕಟ್ ಮಾಡಲಿಲ್ಲ. ಕಟ್ ಮಾಡೋದಿದ್ರೆ ನೋಡಿ, ಇಲ್ಲಿಂದಲೇ ಬರ್ತದೆ ನೋಡಿ, ಗೊತ್ತಾಯ್ತಾ? ಇಲ್ಲಿಂದಲೇ ಹೆಗ್ಗೆ ಬರ್ತದೆ ನೋಡಿ. ಇದು ಒಂದು ಲೀಫ್ ಬಿಟ್ಟು ಕಟ್ ಮಾಡೋದು ಯಾಕೆ ಅಂತ ಹೇಳಿದರೆ, ಗಿಡ ತುಂಬ ಅಂದರೆ ಹೈಟಾಗಿ ಬೆಳೀತದೆ ನೋಡಿ. ಈ ಥರ ಹೈಟಾಗಿ ಬೆಳಿಬಾರ್ದು, ನಮಗೆ ಒಂದು ಶಾರ್ಟಾಗಿ ಪುಷ್ಷಾಗಿ ಬರಬೇಕು ಅಂತಂದರೆ ಒಂದು ಲೀಫನ್ನು ಬಿಟ್ಟು ಕಟ್ ಮಾಡಿದರೆ, ಇಲ್ಲಿಂದ ಕಟ್ ಮಾಡ್ತಿದ್ರೆ ಇಲ್ಲಿಂದ ಹೆಗ್ಗೆ ಬಿಡ್ತಿತ್ತು ನೋಡಿ. ಇದು ನಾನು ಕಟ್ ಮಾಡಿದ ಕಾರಣ ಇಲ್ಲಿಂದಲೇ ಹೆಗ್ಗೆ ಬಂದಿದೆ ನೋಡಿ, ಗೊತ್ತಾಯ್ತಲ್ಲ? ಪುಷ್ಷಾಗಿ ಬರಬೇಕು ಅಂತಾದರೆ ಒಂದು ಲೀಫನ್ನು ಬಿಟ್ಟು ಕಟ್ ಮಾಡಬೇಕು. ನಾವು ಹೂವು ನೋಡಿ, ಇದು ಈ ಥರ ಇದ್ದರೆ ಈ ಥರದಗೆಲ್ಲನೆಲ್ಲ ಕಟ್ ಮಾಡಿ ತೆಗೀರಿ, ಇದು ವೇಸ್ಟ್, ಅದರಲ್ಲಿ ಇನ್ನೂ ಚಿಗುರಿ ಬರುವುದಿಲ್ಲ, ಆಯ್ತಲ್ಲ? ಇದೀವಾಗ ನೋಡಿ, ಇದಕ್ಕೆ ನನ್ನ 6 ತಿಂಗಳಾಗಲಿಲ್ಲ, ನನ್ನ ಈ ಗಿಡಕ್ಕೆಲ್ಲ 6 ತಿಂಗಳಾಗಲಿಲ್ಲ. ಆದರೂ ನಾನು ಹೂ ಕೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, 6 ತಿಂಗಳ ತನಕ ಕಾಯಬೇಕು ಅಂತೇನಿಲ್ಲ. ಈಗ ನಮಗೆ ಗಿಡ ಪುಷ್ಷಾಗಿ ಬಂತು ಅಂತಾದರೆ ನಮಗೆ ಅದನ್ನು ಹೂವನ್ನು ಕೇಳಲಿಕ್ಕೆ ಶುರು ಮಾಡ್ಬೋದು, ಗೊತ್ತಾಯ್ತಲ್ಲ? ಜಸ್ಟ್ ನೋಡಿ, ಇಷ್ಟು ಪುಷ್ಷಾಗಿ ಬಂದರೆ ಹೂ ಕೇಳ್ಬೋದು. ಹೂ ಕೀಳುವುದಲ್ಲ ಮುಖ್ಯ, ಇದರಲ್ಲಿ ಏನು ವಿಷಯ ಗೊತ್ತಾ? ಗಿಡವನ್ನು ಜಾಸ್ತಿ ಹೈಟಾಗಿ ಬೆಳೀಲಿಕ್ಕೆ ಬಿಡಬೇಡಿ ನೋಡಿ. ಇದೆಲ್ಲ ನಾನು ಕೇರ್ಲೆಸ್ ಮಾಡಿದ ಕಾರಣ ಈ ಥರ ಬಂದಿದೆ ನೋಡಿ. ಇಲ್ಲದಿದ್ದರೆ ನೋಡಿ, ಓ ಇಲ್ಲಿಂದಲೇ ಕಟ್ ಮಾಡ್ತಿದ್ರೆ ಇಲ್ಲಿಂದ ಹೆಗ್ಗೆ ಬರ್ತಾಗ ಗಿಡ ಹೈಟಾಗಿ ಬೆಳೆಯೋದಿಲ್ಲ. ಇನ್ನು ಚಿಗುರಿ ಆದ ನಂತರ ಉಂಟಲ್ಲ, ನಮಗೆ ಮತ್ತೆ ಮನಸ್ಸು ಬರೋದಿಲ್ಲ ಈ ಥರ ಚಿಗುರಿ ನಂತರ ಇಲ್ಲಿಂದ ಕಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿದರೆ, ಹೂ ಕಂಪ್ಲೀಟ್ ಆದ ನಂತರ ನೋಡಿ, ಇದರಲ್ಲಿ ನೋಡಿ, ಇದರಲ್ಲಿ ಮೊಗ್ಗೇನಿಲ್ಲ ನೋಡಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಓ ಇಲ್ಲಿಂದಲೇ ಕಟ್ ಮಾಡ್ತಿದ್ದೇನೆ ನಾನು ನೋಡಿ, ಇಲ್ಲಿಂದಲೇ ಕಟ್ ಮಾಡ್ತಿದ್ದೇನೆ. ಆಗೇನಾಯಿತು, ಇಷ್ಟೇ ಹೈಟ್ ಇರುವಂಥದ್ದು ನೋಡಿ, ಇನ್ನು ಇಲ್ಲೆಲ್ಲ ಚಿಗುರಿ ಬರ್ತದೆ ನೋಡಿ. ನೋಡಿ, ಇದೆಲ್ಲ ಹೂ ಬಿಟ್ಟಿದೆ, ಇದು ಬೇಡ ನನಗೆ, ನಾನು ಕಟ್ ಮಾಡ್ತೇನೆ ಇದನ್ನು. ಅಷ್ಟು ಆಸೆ ಮಾಡೋದಿಲ್ಲ ನಾನು, ಅಂದರೆ ಗಿಡ ನನಗೆ ಪುಷ್ಷಾಗಿ ಬಂದರೆ ಮತ್ತೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಅದಕ್ಕೆ ಹೈಟ್ ಜಾಸ್ತಿ ಇದ್ದದನ್ನು ಕಟ್ ಮಾಡಿ ತೆಗಿಬೇಕು, ಗೊತ್ತಾಯ್ತಲ್ಲ? ಇನ್ನು ನೋಡಿ, ಇಲ್ಲಿ ಸಹ ಹಾಗೆ ಆಗಿದೆ ನೋಡಿ. ಇದನ್ನು ಸಹ ನೋಡದ ಕಾರಣ ಇಲ್ಲಿಂದಲೇ ಬಂದಿದೆ, ಬಟ್ ನನಗೆ ಇದು ಬೇಡ ಇಷ್ಟು ನೋಡಿ. ಇಲ್ಲಿಂದಲೇ ಚಿಗುರಿದೆ ನೋಡಿ, ಚಿಗುರಿದೆ ಅಂತೇಳಿ ನಾನು ಬಿಟ್ಟರೆ ನನಗೆ ಅದು ಮತ್ತೆ ಗಿಡ ಪುಷ್ಷಾಗಿ ಬರೋದಿಲ್ಲ, ಅದು ಉದ್ದಕ್ಕೆ ಹೋಗ್ತದೆ ನೋಡಿ. ಇದರಲ್ಲಿ ಸಹ ಮೊಗ್ಗು ಮುಗ್ದಿದೆ. ಆಗ ಇಷ್ಟನ್ನು ಕಟ್ ಮಾಡಿ ತೆಗಿತಿದ್ದೇನೆ. ಇದು 6 ತಿಂಗಳಾಗಲಿಲ್ಲ ಈ ಗಿಡಕ್ಕೆ. ನಾವು ಹೀಗೆ ಕಟ್ ಮಾಡಿದ್ರೇ ಗಿಡ ಪುಷ್ಷಾಗಿ ಚೆನ್ನಾಗಿ ನೋಡಿ. ಇಲ್ಲಿಂದಲೇ ಇನ್ನು ನಾನು ಇಲ್ಲಿ ಕಟ್ ಮಾಡಿದ್ದಲ್ಲ, ಇಲ್ಲಿಂದಲೇ ಇನ್ನು ಹೆಗ್ಗೆ ಬಿಡ್ತದೆ ನೋಡಿ. ಹೆಗ್ಗೆ ಬಿಟ್ಟ ನಂತರ ಅದು ಪುಷ್ಷಾಗಿ ಬರ್ತದೆ ಆಲ್ರೆಡಿ ನೋಡಿ. ಈ ಥರ ಒಂದು ಲೀಫ್ ಬಿಟ್ಟು ಕಟ್ ಮಾಡಬೇಕು, ಓಕೆ? ಆಯ್ತಲ್ಲ. ನೆಕ್ಸ್ಟ್, ಇದು ನನ್ನ 6 ತಿಂಗಳಾಗದ ಗಿಡ ಇದೆಲ್ಲ. ಇದರಲ್ಲೆಲ್ಲ ನಾನು ಹೂ ಕೊಯ್ಲಿಕ್ಕೆ ಶುರು ಮಾಡಿದ್ದೀನಿ ಈಗಲೇ. ಹೂ ಆದ ತಕ್ಷಣ ನಾನು ಕೊಯ್ತೇನೆ, ನಾನು ಅದನ್ನು ನೋಡೋದಿಲ್ಲ. ಯಾಕೆಂತ ಹೇಳಿದರೆ ತುಂಬ ಗಿಡ ಸಪ್ಪೆ ಆಗಿದೆ, ಚಿಕ್ಕದಾಗಿದೆ ಅಂದರೆ ಅದನ್ನಲ್ಲಿಗೆ ಬಿಡ್ತೇನೆ ನೋಡಿ. ಇದೆಲ್ಲ ಒಟ್ಟಿಗೆ ನೆಟ್ಟ ಗಿಡ ನೋಡಿ, ಇದೆಲ್ಲ ಇದಷ್ಟು ಚೆನ್ನಾಗಿ ಬರಲಿಲ್ಲ, ಇವಾಗ ಚಿಗುರುತ್ತೆ ಅಷ್ಟೇ. ಇದನ್ನು ನಾನು ಕಟ್ ಮಾಡ್ತಾ ಇರ್ತೇನೆ ನೋಡಿ, ಇದನ್ನು ನಾನು ಬಿಡೋದಿಲ್ಲ. ಕಟ್ ಮಾಡಿದ್ರೆ ಫಲ ನೋಡಿ, ಇಲ್ಲೆಲ್ಲ ಚಿಗುರಿ ಬರ್ತುಂಟು ನೋಡಿ, ಗೊತ್ತಾಯ್ತಲ್ಲ? ಈ ಥರ ಚಿಗುರಿ ಬರ್ತದೆ ನೋಡಿ ಅದು ಕಟ್ ಮಾಡಿದರೆ. ಇನ್ನು ಇನ್ನೊಂದು ವೀಡಿಯೋ ತೋರಿಸ್ತೇನೆ ನಿಮಗೆ. ಇದು ನನಗೆ ನನ್ನಲ್ಲಿ ಒಬ್ಬರು ಕೇಳಿದರು, ಈ 6 ತಿಂಗಳಿಗೆ ತಿಂಗಳಾಗೋದಕ್ಕಿಂತ ಮೊದಲು ಹೂ ಮೊಗ್ಗು ಬಿಡುವಾಗ ಕಟ್ ಮಾಡಬೇಕು ಅಂತ ಹೇಳ್ತಾರಲ್ಲ ಮೇಡಮ್, ಹಾಗಿದ್ರೆ ಇದು ಮೊಗ್ಗಾಗುವ ತನಕ ಕಾಯಬೇಕು ಹೇಳಿ. ಮೊಗ್ಗಾಗುವ ತನಕ ಕಾಯೋದು ಬೇಡ ನೋಡಿ. ಎಕ್ಸಾಂಪಲ್, ಇದೊಂದು ನೋಡಿ, ಇದೊಂದು ಲೀಫ್ ಬಂತು ಅಂತ ಇಟ್ಕೊಳ್ಳಿ, ಈ ಥರ ಬಂದಿದೆ ನೋಡಿ. ಇದು ಮೊಗ್ಗು ಬಿಡುವ ಲಕ್ಷಣನೇ ಇದು. ಇದನ್ನೇನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿಂದಲೇ ಚಿವುಟ್ಟಿ ತೆಗಿಬೇಕು. ಇದಕ್ಕೆ ಕತ್ತರಿ ಎಲ್ಲ ಬೇಕು ಅಂತಿಲ್ಲ, ಕೈಯಿಂದಲೇ ಚಿವುಟ್ಟಿ ತೆಗೆದ್ರೆ ಆಯಿತು, ಹೈಟ್ ಬರಲಿಕ್ಕೆ ಬಿಡಬೇಡಿ. ಇಲ್ಲಿಂದಲೇ ಕಟ್ ಮಾಡಿದರೆ ಇಲ್ಲಿಂದಲೇ ಇದು ಚಿಗುರಿ ಬರ್ತದೆ. ಇದು ಮೊಗ್ಗಾಗಲಿಕ್ಕೆ ಕಾದರೆ ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿದ್ದಂಥ ನಾವು ಹಾಕಿದಂಥ ಗೊಬ್ಬರನೆಲ್ಲ ಹೀರಿಕೊಳ್ತದೆ ನೋಡಿ. ಇದು ಮೊಗ್ಗಾಗೋ ತನಕ ಕಾಯುವ ಅವಶ್ಯಕತೆ ಇಲ್ಲ, ಇಲ್ಲಿಂದಲೇ ಚಿವುಟಿದರೆ ಇಲ್ಲಿಂದಲೇ ಚಿಗುರಿ ಬರ್ತದೆ. ಆಗ ಪುನಃ ಅದು ಪುಷ್ಷಾಗಿ ಬರ್ತದೆ, ಗಿಡ ಎಲ್ಲ ತುಂಬ ಚೆನ್ನಾಗಿ ಪುಷ್ಷಾಗಿ ಬರ್ತದೆ ನೋಡಿ. ಎಕ್ಸಾಂಪಲ್ ತೋರಿಸ್ತೇನೆ, ಈ ಥರ ಕಟ್ ಮಾಡಿ ತೆಗಿಬೇಕು ನೋಡಿ. ಇದು ಒಂದು ಕೇರೆ ಬಳ್ಳಿ ಬರುವ ಲಕ್ಷಣ ನೋಡಿ, ಕಟ್ ಮಾಡಿ ತೆಗೆದು ಇನ್ನು ಇಲ್ಲಿಂದಲೇ ಚಿಗುರಿ ಬರ್ತದೆ ನೋಡಿ ಇದು, ಓಕೆ?
ಇದನ್ನು ನಾನು ಕಟ್ ಮಾಡೋದಿಲ್ಲ, ಇದು ನಾನು ಬಿಟ್ಟಿದ್ದೇನೆ, ಇನ್ನು ಹೂವು ಹಾಕಲಿಕ್ಕೆ ಬಿಟ್ಟಿದ್ದೇನೆ. ಸ್ವಲ್ಪ ಖುಷಿಯಾಗಿದೆ ಗಿಡ, ಹೈಟ್ ಏನು ಬರಲಿಲ್ಲ, ತುಂಬ ಹೈಟ್ ಬಂದರೆ ಅಲ್ಲಲ್ಲಿಗೆ ಕಟ್ ಮಾಡಬೇಕು. ಇದು ಅಲ್ಲಿಗೇನೆ ಖುಷಿಯಾಗಿ ಬಂದ ಕಾರಣ ನಾನು ಇದರಿಂದ ಮಲ್ಲಿಗೆಯನ್ನು ಕೊಯ್ತೇನೆ ನಾನಿನ್ನು. ಓಕೆ, ಇದು ಹೊಸ ಗಿಡವನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳಿ, ಮೊಗ್ಗು ಬರಲಿಕ್ಕೆ ಕಾಯೋದು ಬೇಡ ನೀವು ನೋಡಿ. ಈ ಥರ ಬಂತು ಅಂತಂದರೆ ಇದನ್ನು ಇನ್ನು ಮೊಗ್ಗು ಬಿಡುವ ತನಕ ಕಾಯಬೇಕಾ ಅಂತ ಒಂದು ಕ್ವಶನ್. ಮೊಗ್ಗು ಬರುವ ತನಕ ಕಾಯುವ ಅವಶ್ಯಕತೆ ಇಲ್ಲ, ಇಲ್ಲಿಂದಲೇ ಕಟ್ ಮಾಡಿದರೆ ಆಯಿತು. ಓಕೆ, ಇದು ಹೀಗೆ ಆದರೆ ಇನ್ನು ಹೂ ಆಗುವಂಥ ಗಿಡ ಉಂಟು ನೋಡಿ ನೋಡಿ. ಇದು ಇದರಲ್ಲಿ ಹೂ ಆಯಿತು, ಒಂದು ಲೀಫ್ ಬಿಟ್ಟು ಈ ಥರ ಕಟ್ ಮಾಡಬೇಕು. ಯಾಕೆ ನೋಡಿ, ಈ ಥರ ಕಟ್ ಮಾಡಿ ತೆಗಿಬೇಕು ಒಂದು ಲೀಫನ್ನು. ಅಂದರೆ ನಾನು ಆಗ ಹೇಳಿದ ಹಾಗೆ ಅಲ್ಲಿಂದಲೇ ಚಿಗುರಿ ಬರ್ತದೆ ನೋಡಿ. ಹೈಟ್ ಬಿಟ್ಟರೆ ಏನಾಗ್ತದೆ ಅಂದರೆ ಗಿಡ ತುಂಬ ಹೈಟ್ ನೋಡಿ, ಅಲ್ಲೆಲ್ಲ ನೋಡಿ ಒಂದೊಂದು ಲೀಫ್ ಹೈಟ್ ಹೋಗಿದೆ ನೋಡಿ. ಅಷ್ಟಕ್ಕೆ ಬಿಡಬಾರ್ದು ನಾವು. ಇದರಲ್ಲಿ ಮೊಗ್ಗುಂಟು, ನನಗಿನ್ನೂ ಇದನ್ನು ಕಟ್ ಮಾಡಲಿಕ್ಕೆ ಆಗ್ತದ? ಮೊಗ್ಗು ಬಂತು, ಮೊಗ್ಗು ಬರೋದಕ್ಕಿಂತ ಮೊದಲೇ ನಾವು ಅದನ್ನು ಅಲ್ಲಲ್ಲೇ ಕಟ್ ಮಾಡಬೇಕು ನೋಡಿ. ಇದೆಲ್ಲ ನೋಡಿ, ಈಗ ಎಲ್ಲೆಲ್ಲ ಹೂ ಕಂಪ್ಲೀಟ್ ಆಯಿತು ಅಂತಂದರೆ ಓ ಇಲ್ಲಿಂದಲೇ ಕಟ್ ಮಾಡಿದರೆ ಆಯಿತು, ಆಗ ತುಂಬ ಹೈಟಿಗೆ ಹೋಗೋದಿಲ್ಲ ಅದು. ಓಕೆ, ಮೊಗ್ಗು ಬೆಳಿಗ್ಗೆ ಕೊಯ್ದಿರಲಿ ಬಾಕಿ ಉಂಟು ನನಗೆ ಕೊಯ್ಲಿಕ್ಕೆ. ಇನ್ನೂ ಸಂಜೆ ಬಂದೊಂದು ಸಲ ಕವರ್ ಮಾಡ್ತೇನೆ ನೋಡಿ. ಇದು ಇದು ಸಹ ಇದಕ್ಕೆ ಕತ್ತರಿಯೇ ಬೇಕು ಅಂತಿಲ್ಲ, ಕೈಯಿಂದ ಈ ಥರ ಚೌಟಿ ತೆಗೆದ್ರೆ ಆಯಿತು. ನಾನು ಜಾಸ್ತಿ ಕೈಯಿಂದಲೇ ಚೌಟಿ ತೆಗೆಯುವಂಥದ್ದು, ಹೂ ಕೊಯ್ಯೋ ಟೈಮಲ್ಲಿ ಸಿಕ್ಕಿದ್ದನ್ನೆಲ್ಲ ಅಲ್ಲಿಂದ ಚೌಟಿ ತೆಗಿತೇನೆ ನಾನು ನೋಡಿ. ಈ ಥರ ಚೌಟಿ ಚೌಟಿ ತೆಗಿಬೇಕು ಹೂವು. ಅದನ್ನು ಇದೆಲ್ಲ ಕಟ್ ಮಾಡಿದ್ದು ನೋಡಿ, ಇಲ್ಲಿಂದ ಕಟ್ ಮಾಡಿದರೆ ಇಲ್ಲಿಂದ ಹೇಗೆ ಬಂತದ್ದು ಉದ್ದಕ್ಕೆ ಹೋಗ್ತೇನೆ. ಉದ್ದ ಹೋಗೋದು ಹೂ ಆದ ನಂತರ ಕಂಪ್ಲೀಟ್ ಆದ ನಂತರ ಇಲ್ಲಿಂದ ನಾನು ಕಟ್ ಮಾಡಿ ತೆಗಿತೇನೆ, ಜಾಸ್ತಿ ಹೈಟ್ ಹೋಗಲಿಕ್ಕೆ ಬಿಡೋದಿಲ್ಲ. ಓಕೆ, ಇನ್ನು ಕಟ್ ಮಾಡಲಿಕ್ಕೆ ಇದರಲ್ಲಿ ತುಂಬ ಉಂಟು, ನಾನು ಕಟ್ ಮಾಡಲಿಲ್ಲ. ಇದೆಲ್ಲ ನಿನ್ನೆ ಕೊಯ್ಯೋದು ಬಾಕಿ ಅದು ನೋಡಿ ನೋಡಿ. ಓ ಇಲ್ಲಿಂದಲೇ ಕಟ್ ಮಾಡಿದರೆ ಆಯಿತು ನೋಡಿ ನೋಡಿ. ಇಷ್ಟು ಲೀಫನ್ನು, ಎರಡು ಲೀಫನ್ನು ಬಿಟ್ಟು ನಾನು ಕಟ್ ಮಾಡಿದ್ದೇನೆ. ನಾನು ಅದನ್ನು ಲೀಫು ಎಷ್ಟೊಂದು ನೋಡಲ್ಲ, ಹೈಟ್ ಎಷ್ಟು ಹೋಗ್ತದೆ ಅದನ್ನು ಒಂದೇ ಲೆವೆಲಿಗೆ ಬರುವಾಗೆ ನಾನು ಕಟ್ ಮಾಡ್ತೇನೆ ನೋಡಿ. ಇದು ಸಹ ಹಾಗೆ ನೋಡಿ, ಈ ಬಳ್ಳಿ ಸುದ್ದಕ್ಕೆ ಹೋಗಿದೆ ನೋಡಿ. ಇನ್ನೇನು ಮಾಡಬೇಕು ಅಂತ ಹೇಳಿದರೆ, ಓ ಇಲ್ಲಿಂದ ಚಿಗುರುತ್ತಾ ಉಂಟು ನೋಡಿ, ಇಲ್ಲಿಂದಲೇ ಕಟ್ ಮಾಡಿದರೆ ಆಯಿತು ನೋಡಿ. ಈ ಥರ ಇಷ್ಟು ಉದ್ದಕ್ಕೆ ಬಿಟ್ಟು ನಾನು ಕಟ್ ಮಾಡಿದ್ದೇನೆ. ಹಾಗೇನಾಗ್ತದೆ, ಒಂದೇ ಇದೇ ಲೆವೆಲಿಗೆ ಬರ್ತದೆ ನೋಡಿ ಗಿಡ. ಇನ್ನು ನೆಕ್ಸ್ಟ್ ಚಿಗುರಿ ಬರುವಾಗ ಅದೇ ಲೆವೆಲಿಗೆ ಬರ್ತದೆ ನೋಡಿ ನೋಡಿ. ಈ ಥರದೊಂದು ಏನು ಹೇಳೋದು, ಬಲೆ ಕಟ್ಟುವಂಥದ್ದು. ಬಲೆ ಕಟ್ಟೋದು ಮಾತ್ರ ಅಲ್ಲ, ಅದರಲ್ಲಿ ಜೇಡನ ಬಲೆ ಉಂಟು ನೋಡಿ, ಜೇಡ ಉಂಟು. ಕೈ ಎಡೇ ಹೋಯ್ತು ನೋಡಿ, ಕಾಣ್ತದ ನೋಡಿ. ನಾನು ಅದನ್ನು ಕೊಲ್ತೇನೆ, ನಾನು ಬಿಡೋದಿಲ್ಲ. ನಾನು ಅದನ್ನು ಸಿಕ್ಕಿದ ತಕ್ಷಣ ಅಲ್ಲಿಗೆ ಚಟ್ಟಿಯಾಗಿ ಮಾಡಿ ಇಡ್ತೇನೆ. ಯಾಕೆಂತ ಹೇಳಿದ್ರೆ ಅದು ಇನ್ನು ಬಂದು ಆ ಥರ ಗೂಡು ಕಟ್ಟಬಾರ್ದು ಅಳಿ. ಅದು ಅದೇನಂತ ಹೇಳಿದ್ರೆ ಎಲೆಯನ್ನು ಅದು ಜೇಡನ ಬಲೆ ಬಲೆ ಬಂದು ಕಟ್ಟಿದರೆ ಈ ಥರ ನೋಡಿ ಸುಟ್ಟಿ ನಿಲ್ತೇನೆ ನೋಡಿ. ಎಲೆಯೆಲ್ಲ ಇದೆಲ್ಲ ಕಟ್ ಮಾಡೋದು ನೋಡಿ, ಕಟ್ ಮಾಡದ ಕಾರಣ ಅಲ್ಲಿಗೆಲ್ಲಿಗೆ ಚಿಗುರಿ ಬಂದಿದೆ. ಈ ಥರ ಕಟ್ ಮಾಡ್ಕೊಬೇಕು. ಓಕೆ, ಇವಾಗ ಕಟ್ಟಿಂಗಿನ ವೀಡಿಯೋ ನಿಮಗೆ ಅರ್ಥ ಆಯಿತು ಅಂತ ನಾನು ಅನಿಸ್ತೇನೆ. ನನಗೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ತೋರ್ತದೆ, ಅಥವಾ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಿಲ್ಲ, ಇದನ್ನು ಕಟ್ ಮಾಡಲಿಕ್ಕೆ ಏನಿಲ್ಲ, ಸಿಂಪಲ್. ಏನು ಹೇಳಿದರೆ, ಫಸ್ಟ್ 6 ತಿಂಗಳಿಗಿಂತ ಮೊದಲಿನ ಗಿಡದಲ್ಲಿ ಮೊಗ್ಗು ಬರುವಾಗಲೇ ಕಟ್ ಮಾಡೋದು ಹೇಗೆ ಅಂತ. ಮೊಗ್ಗು ಬರುವ ತನಕ ಕಾಯೋದು ಬೇಡ, ಜಸ್ಟ್ ಚಿಗುರಿ ಉದ್ದಕ್ಕೆ ಬಂತು ಅಂತಂದರೆ ಅಲ್ಲಿಂದ ಚೌಟಿ ತೆಗೀರಿ. ಓಕೆ, ಮೊಗ್ಗು ಬರುವ ತನಕ ಕಾಯುವ ಅವಶ್ಯಕತೆ ಇಲ್ಲ. ಎರಡನೇದು, ನಾವು ಮಲ್ಲಿಗೆ ಆಗುವಂಥ ಗಿಡ ಇರ್ತದಲ್ಲ, 6 ಮಂತ್ ಕಳೆದು ನಾವು ಈಗ ಕೊಯ್ತಾ ಇದ್ದೇವೆ, ಆ ಗಿಡವನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಹೂ ಆದ ತಕ್ಷಣ ಒಂದು ಲೀಫ್ ಬಿಟ್ಟು ಕಟ್ ಮಾಡಿಕೊಳ್ಳಿ ನೋಡಿ. ಇದರಲ್ಲಿ ನೋಡಿ, ಹುಳದ ಗೂಡು ಕಟ್ಟೋದು ಹೇಗೆ, ಹೀಗೆ ನೋಡಿ, ಹೀಗೆ. ಇದು ಇದಕ್ಕೆ ನೋಡಿ ಎಲ್ಲೋ ಕಲರ್ ಬಂದಿದೆ ನೋಡಿ, ಎಲೆ ಎಲ್ಲ ಎಲ್ಲೋ ಕಲರ್ ಬಂದಿದೆ. ಈಗ ಮದ್ದು ಬಿಟ್ಟಿದ್ದೇನೆ, ಮದ್ದು ಬಿಟ್ಟಾದ ನಂತರ ಅಲ್ಲಿಗೆ ಸ್ಟಾಪ್ ಆಗಿದೆ. ನೆಕ್ಸ್ಟ್ ಬರುವಂಥ ಲೀಫ್ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ, ಪರವಾಗಿಲ್ಲ. ಇದು ಹೂ, ಇದು ಇದು ನೋಡಿ, ಇದರಲ್ಲಿ ಗೂಡು ಹುಳ ಎಲ್ಲ ಇರ್ತದೆ ನೋಡಿ, ಹುಳ ಇರ್ತದೆ ಅಂತಲ್ಲ, ಇದೆ ಸಹ ನೋಡಿ, ಕಾಣ್ತದ ಇದೇ ಹುಳ. ಓಕೆ, ಇದನ್ನು ಮಾತ್ರ ಬರಲಿಕ್ಕೆ ಬಿಡಬಾರ್ದು, ಆವಾಗವಾಗ ನೋಡಬೇಕು, ನೋಡಿ ಕಟ್ ಮಾಡಿ ತೆಗಿಬೇಕು ಅದನ್ನು ಅಲ್ಲಿಗೇನೆ. ನೋಡಿ ಎಷ್ಟು ಹುಳ ಉಂಟು ನೋಡಿ, ಇದರಲ್ಲಿ ಬ್ಯಾಕ್ ಸೈಡಲ್ಲೆಲ್ಲ ಇದು ಬರ್ತದೆ. ಇದು ಸಾಮಾನ್ಯವಾಗಿ ಬರುವಂಥದ್ದು, ಇದು ದೊಡ್ಡ ಕಾಯಿಲೆ ಏನಲ್ಲ. ಇದು ಮಳೆ ಬರುವಾಗ ಸಾಮಾನ್ಯವಾಗಿ ಎಲ್ಲರ ಗಿಡದಲ್ಲಿ ಸಹ ಇರ್ತದೆ ಇದು. ಇದನ್ನು ಅಷ್ಟೇ ಅಲ್ಲಿಗೆ ಎಲೆಯನ್ನು ಚಿವುಟಿ ತೆಗೆದ್ರೆ ಆಯಿತು, ಬೇರೇನು ಮಾಡಲಿಕ್ಕೆ ಏನಿಲ್ಲ. ನಾವಿವಾಗ ಇದಕ್ಕೆ ಬೇರೆ ಬೇರೆ ಫರ್ಟಿಲೈಸರ್ ಎಲ್ಲ ಹಾಕ್ತೇವೆ, ಅದರಲ್ಲಿ ಇದು ಸಹ ಹೋಗ್ತದೆ.
ಭಾವಸ್ಟಿನ ಆಕ್ಟ್ರ ಅದು ಇದು ಆಕ್ಟ್ರ ಅಂತ ಹೇಳಿದರೆ ವೈಟ್ ಫ್ಲೈ ಸಸಿಗೆ ಮಾತ್ರ ಅಲ್ಲ, ಅದು ಈ ಥರ ಹುಳ ಬಂದರೆ ಸಹ ಹೋಗ್ತದೆ, ಅದರಲ್ಲಿ ಸತ್ತೋಗ್ತದೆ, ಏನಿರುವುದಿಲ್ಲ, ಅದರ ಇದೇ ಇರುವುದಿಲ್ಲ. ಇನ್ನು ಮಳೆ ಈ ಬಿಸಿಲು ಬಂತು ಅಂತಾದರೆ ಗಿಡ ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ ನೋಡಿ. ಈ ಥರ ನಾನು ಹಾಗೆ ಎಲೆನೆಲ್ಲ ಎತ್ತು ತೆಗೆದು ಬಿಸಾಡ್ತೇನೆ, ಎಡೆಡೆಗೆ ಚೆಕ್ ಮಾಡಿಕೊಳ್ಬೇಕು ಉಂಟಾಡೆ ನೋಡಿ. ಈ ಥರ ಕಿತ್ತು ಬಿಸಾಡಬೇಕು ಅಷ್ಟೇ ಮಾಡುವಂಥದ್ದು, ಬೇರೆನೇನಿಲ್ಲ. ನಾವು ನೆಕ್ಸ್ಟ್ ಬಿಡುವಂಥ ಫರ್ಟಿಲೈಸರ್ಲಲ್ಲಿ ಇದು ಸಹ ಹೋಗ್ತದೆ. ಓಕೆ, ಬಾಕಿ ಗಿಡ ಎಲ್ಲ ಓಕೆ ಚೆನ್ನಾಗಿದೆ, ಪರವಾಗಿಲ್ಲ ನೋಡಿ. ಇದೆಲ್ಲ ಚೆನ್ನಾಗಿ ಬಂದಿದೆ, ಗಿಡ ಎಲ್ಲ ಚೆನ್ನಾಗಿ ಉಂಟು. ನೆಕ್ಸ್ಟ್ ತೋರಿಸ್ತೇನೆ, ಇದೆಲ್ಲ ನೋಡಿ ಸತ್ತು ಬದುಕಿದೆ ಗಿಡ ಅಂತ ಹೇಳಿದೆಲ್ಲ. ಓಕೆ ಪರವಾಗಿಲ್ಲ ಇವಾಗ ಇದು ಇದು ನೋಡಿ, ಇದೆಲ್ಲ ಹುಳ ಬಂದು ನಾನು ಅದರ ಎಲೆಯನ್ನೆಲ್ಲ ಚಿವುಟಿ ಚಿವುಟಿ ತೆಗ್ದದು, ಚಿವುಟಿ ಚಿವುಟಿ ತೆಗ್ದದು ಉಪಕಾರನೇ. ಚಿಗುರಿದೆ ನೋಡಿ, ಇಲ್ಲಿ ಚಿಗುರಿ ಬಂದಿದೆ. ಓಕೆ ನೋಡಿ, ಗಿಡ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ, ಹಾಗಾಗಿ ನಾನು ಈ ಕಟ್ಟಿಂಗ್ ವಿಡಿಯೋವನ್ನು ತೆಗೆದು ಹಾಕಿದ್ದು ನಿಮಗೆ. ಥ್ಯಾಂಕ್ ಯು.